ಮೇಡಮ್ ಕನ್ನಡದಲ್ಲಿ ಮಾತಾಡಿ ಅಂದ್ರೆ ಏ ಕನ್ನಡ ನಯ್ಯಾತ, ಅವ್ನು ನನ್ಗೆ ಅವಾಜ್ ಹಾಕಿದ್ದು ಕನ್ನಡ ನಯ್ಯಾತ ಹಿಂದಿ ಮೇ ಬಾತ್ ಕರು ಅಂತ. ಹೆಣ್ಣು ಕೇಳೋಕೋದ್ರೆ ಏನು ಡ್ರೈವರ್ ಕೊಡ್ಬೇಕಾ ನಾವು ಅಂತಾರೆ, ಅವ್ರೇನು ಸಾಕಲ್ವಾ ಎಂಟಿ ಮಕ್ಕಳನ್ನ, ಹಂಗೆ ಹೇಳ್ತಾರೆ ಅವರು. ಹೇಳಿ, ನಾನು ಹೈಕೋರ್ಟಲ್ಲಿ ಶೇರ್ ತಂದಿದ್ದೀನಿ, ಏನಕ್ಕೆ ತಂದಿದ್ದಾನೆ? ವೈಟ್ ಬೋರ್ಡಲ್ಲಿ ಯಾರನ್ನ ಮಾಡ್ತಾರಾ? ದುಡ್ಡು ಇಸ್ಕೊಂಡವ್ರು ಹೋಮ್ ಮಿನಿಸ್ಟರ್ ಇವ್ರ ಹತ್ರ ಗೊತ್ತಿಲ್ಲ, ಸೀಮೆಣ್ಣೆ ಎಲ್ಲ ಪೆಟ್ರೋಲ್ ಇಕ್ಕೊಂಡು ಸಾಯದೊಂದು ಪಕ್ಕ, ಇದಕ್ಕೆ ಹೊಣೆ ಬಂದು ಸರ್ಕಾರದವರೇ ಬೇಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಿ. ಸಾರಿಗೆ ಸಚಿವರು ಶ್ರೀರಾಮುಲು ಇಲ್ಲರ ಹೋಮ್ ಮಿನಿಸ್ಟರ್ ಇಲ್ಲ ಮುಖ್ಯಮಂತ್ರಿಗಳೇ ಕಾರಣ. ಮತ್ತೆ ಅನ್ನಕ್ಕೆ ಸ್ಯಾನಿಟೈಸರ್ ಹಾಕಿ ಊಟ ಮಾಡ್ರಿ ಮಾಡ್ತಾರೆ. ಓಲಾಗಳು ಬುಕ್ ಆದ್ರೆ ಕಾಯ್ ಭಯ ಅಂತಾರೆ, ಹೊತ್ತು ಎಲ್ಲಿದ್ದೀರಾ ಸಾರ್ ಅಂತ ನಮ್ಮನ್ನು ಕೇಳಲ್ಲ. ಭಯ ಕನ್ನಡದಲ್ಲಿ ಮಾತಾಡಿ, ಕನ್ನಡ ಬರಲ್ಲ, ಏನೇ ಇದ್ರೆ ಹಿಂದಿಯಲ್ಲಿ ಮಾತಾಡ್ತೀಯ ಮಾತಾಡು. ಈ ರಾಪಿಡ ಬೇರೆ ಕಡಿಮೆ ದುಡ್ಡಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ, ಸೇಫ್ಟಿ ಕರ್ಕೊಂಡು ಹೋಗ್ತಾರ ನಮ್ ತರ ಏನಾರ ರೋಡೇ ಸರಿ ಇರಲ್ಲ ಆಯ್ತಾ, ಆಟೋ ಹೊಡ್ಸ್ಕೊಂಡು ಹೋಗ್ತೀವಿ. ಆಟೋದಲ್ಲಿ ಏನ್ ಹೋಯ್ತದ ಗೊತ್ತಿಲ್ಲ. ಇವಾಗ ಇರೋ ಬಿಸ್ನೆಸ್ಗೆ ಡೈಲಿ ಏನಿದ್ರು ಹೋದ್ರೆ ಒಂದು 100 ರೂಪಾಯಿ 500 ರೂಪಾಯಿ ಅಲ್ಲೇ ಹಾಕ್ಬೇಕು ಮೆಕ್ಯಾನಿಕ್ ಅವ್ರಿಗೆ, ಯಾಕಂದ್ರೆ ರೋಡ್ಗಳು ಸರಿ ಇಲ್ಲ, ಅದು ಬೇರೆ ಗ್ಯಾಸ್ ರೇಟ್ ಜಾಸ್ತಿ ಮಾಡವ್ರೆ. ಏನ್ ಮಾಡೋಣ ಇವಾಗ? ಈ ರಾಪಿಡ ಬೇರೆ ಕಡಿಮೆ ದುಡ್ಡಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ, ಸೇಫ್ಟಿ ಕರ್ಕೊಂಡು ಹೋಗ್ತಾರ ನಮ್ ತರ ಏನಾರ ಅವ್ರ ಆರಾಮಾಗಿ ನೀವು ಕುತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ ಕಸ್ಟಮರ್ಗಳು, ನಾ ಸೇಫ್ಟಿ ಕರ್ಕೊಂಡು ಹೋಗ್ತೀವಿ. ಏನಾರ ಆಯ್ತು ಅಂದ್ರೆ ಇನ್ಸೂರೆನ್ಸ್ ಇದೆ, ಎಲ್ಲ ಕ್ಲೈಮ್ ಮಾಡ್ತೀವಿ, ಅವ್ರಿಗೂ ಬರುತ್ತೆ. ಇವ್ರ ಬೈಕ್ ಅವ್ರು ಏನಾರ ಮಾಡ್ಕೊಡ್ತಾರ ಅವ್ರಿಗೆಲ್ಲ? ಹೇಳಿ, ತಲುಪಿದೆ. ಅವ್ರು ಹೇಳ್ತಾರಂತೆ ಸಿಇಒ, ನಾನು ಹೈಕೋರ್ಟ್ ಅಲ್ಲಿ ಶೇರ್ ತಂದಿದ್ದೀನಿ, ಏನಕ್ಕೆ ತಂದಿದ್ದಾನೆ? ವೈಟ್ ಬೋರ್ಡ್ ಅಲ್ಲಿ ಯಾರನ್ನ ಮಾಡ್ತಾರಾ ಟ್ರಾನ್ಸ್ಫರ್ ಮಾಡಿದ್ರು ಕೇಳಿದೀರಾ? ಅವನೇನೋ ಸ್ಟಾಬಿಲ್ ಅವನು, ಇದಕ್ಕೆ ಅವ್ನು ಹೇಳ್ಕೊಳ್ತಾವನೆ. ಯಾರಿಗೆ ಗೃಹ ಸಚಿವರಿಗೂ ಏನೋ ಕೊಟ್ಟಿದ್ದಾನಂತೆ, ಯಾರಿಗೂ ಕಂಟ್ಯಾಕ್ಟ್ ಮಾಡಿದ್ದಾನಂತೆ. ಏನು ಕಂಟ್ಯಾಕ್ಟ್ ಮಾಡಿದ್ದಾನೆ? ಎಲ್ಲರೂ ಗೊತ್ತಂತೆ ಅವನಿಗೆ. ಏನಕ್ಕೆ ಟ್ಯಾಕ್ಸಿಗಳಲ್ಲಿ ರೇಪ್ಗಳಾಗಿದೆ, ಟ್ಯಾಕ್ಸಿಗಳಲ್ಲಿ ರೇಪ್ ಆಗಿದೆ ರಾತ್ರಿ ಹೊತ್ತು. ಸಿಎಂ ಗೊತ್ತು, ಎಲ್ಲರೂ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ರಾಪಿಡ್ ಅದವರು ಎಷ್ಟು ದುಡ್ಡು ಇಸ್ಕೊಂಡವ್ರು ಹೋಮ್ ಮಿನಿಸ್ಟರ್ ಇವ್ರ ಹತ್ರ ಗೊತ್ತಿಲ್ಲ. ನಾಳೆ ದಿನ ರಾಪಿಡ್ ಅನ್ನೋದು ಬ್ಯಾನ್ ಆಗ್ಲಿಲ್ಲ ಅಂದ್ರೆ ವಿಧಾನಸೌಧದ ಮುಂದೆ ಆಟೋ ಡ್ರೈವರ್ಗಳಾಗ್ಬೋದು, ಎಲ್ಲ ಡ್ರೈವರ್ಗಳಾಗ್ಬೋದು, ಸೀಮೆಣ್ಣೆ ಎಲ್ಲ ಪೆಟ್ರೋಲ್ ಇಕ್ಕೊಂಡು ಸಾಯದೊಂದು ಪಕ್ಕ, ಇದಕ್ಕೆ ಹೊಣೆ ಬಂದು ಸರ್ಕಾರದವರೇ ಬೇಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಿ. ಸಾರಿಗೆ ಸಚಿವರು ಶ್ರೀರಾಮುಲು ಇಲ್ಲರ ಹೋಮ್ ಮಿನಿಸ್ಟರ್ ಇಲ್ಲ ಮುಖ್ಯಮಂತ್ರಿಗಳೇ ಕಾರಣ. ನಾಳೆ ದಿನ ವಿಧಾನಸೌಧದ ಮುಂದೆ ಪೆಟ್ರೋಲ್ ಎಲ್ಲ ಸೀಮೆಣ್ಣೆ ಇಕ್ಕೊಂಡು ಸಾಯಿದ್ರೆ ಸರ್ಕಾರದವರೇ ಹೊಣೆ ಸರ್. ನಾವು ಹೇಳೋದೆ ಇಷ್ಟು, ಬ್ಯಾನ್ ಆಗ್ಬೇಕು ಅಂದ್ರೆ ರಾಪಿಡ ಬ್ಯಾನ್ ಆಗ್ಲೇಬೇಕು ಸರ್. 200 ರೂಪಾಯಿ ದುಡಿಯಕ್ ಆಗ್ತಿಲ್ಲ, 200 ರೂಪಾಯಿ ಕಲೆಕ್ಷನ್ ಕಟ್ಟಬೇಕು ತಿಂಗಳಿಗೆ. ಡೈಲಿ ನಾನು ಬಂದು 40 ರೂಪಾಯಿಂದ 30 ರೂಪಾಯಿ ತಗೊಂಡು ಹೋಗ್ತಾ ಇದ್ದೀನಿ. ಡೈಲಿ ಬಂದು 30 ರೂಪಾಯಿಂದ 40 ರೂಪಾಯಿ ತಗೊಂಡು ಹೋಗಿದ್ದೀನಿ. ಒಳ್ಳೆ ತುಂಬಾ ಕಷ್ಟ ಅಂದ್ರೆ ಕಷ್ಟ, ಒಂದ್ಸಲ ಬೇಜಾರಾಗ್ಬಿಡುತ್ತೆ ಮನೆ. 200 ರೂಪಾಯಿ ಮಾಡ್ಬಿಟ್ಟು ನಾವು ಮನೆಗೆ ಹೋಗ್ಬೇಕಂದ್ರೆ ಎಷ್ಟು ನೋವಾಗುತ್ತೆ ಅಂದ್ರೆ ಅದು ನಮಗೆ ಗೊತ್ತು. ಯಾರು ನಾವು ಅನ್ಭೋಗಿಸ್ತೀರಲ್ಲ ಆಟೋದವರು ಅವ್ರಿಗೆ ಗೊತ್ತು. ನಾವು ಏನು ಮಾಡೋಣ, 2 ಅವರ್ ಒಂದು ಜಾಗದಲ್ಲಿ ಕುತ್ಕೊಂತೀರಿ, ಒಂದು ಡ್ಯೂಟಿ ಇಲ್ಲ, ರೋಡ್ ಮೇಲೆ ಬರೋರೇ ಇಲ್ಲ ಆಲ್ರೆಡಿ. ಎಷ್ಟು ಕಷ್ಟ ಆಗ್ತದೆ, ಇನ್ನು ಮುಂದಕ್ಕೆ ಬೇಜಾನ್ ಕಷ್ಟ ಇದೆ ನಮ್ಮದು. ಆಲ್ರೆಡಿ ಮೆಟ್ರೋ ಫುಲ್ಲು ಎಲ್ಲ ಕಡೆ ಮೆಟ್ರೋ ಆದ್ರೂ ನಮ್ಮ ಆಟೋದವರು ತುಂಬಾ ಬರ್ತಾ ಇದೆ. ಇವತ್ತು ನಾವು ಡೈಲಿ ಒಂದು ಆಟೋ 200 ರೂಪಾಯಿ 500 ರೂಪಾಯಿ 450 ರೂಪಾಯಿ 500 ರೂಪಾಯಿ ಗ್ಯಾಸ್ ಹಾಕ್ಸ್ಬೇಕು. 500 ರೂಪಾಯಿ ಗ್ಯಾಸ್ ಹಾಕ್ಸಿ 200 ರೂಪಾಯಿ ಓನರ್ ನಾನು ಕೊಟ್ಟು ಎಷ್ಟಾಯ್ತು? 700 ರೂಪಾಯಿ ಆಯ್ತು. 700 ರೂಪಾಯಿ ನಾನು ಸಂಪಾದನೆ ಮಾಡ್ಬೇಕಂದ್ರೆ ನನಗೇನ್ ಬೇಕು? ಅಲ್ಲ ಅದು ಬಿಡಿ, ನಮ್ಮ ಹೊಟ್ಟೆ ಪಾಡು ಬಿಟ್ಬಿಡಿ. ಅಂದ್ರೆ ನಮ್ಮ ಮನೆಗೋಸ್ಕರ ನಾವು ಏನ್ ಸಂಪಾದನೆ ಮಾಡ್ಬೇಕಂದ್ರೆ ಎಲ್ಲಿಂದ ತರೋಣ ದುಡ್ಡನ್ನ? ಹೇಳಿ, ನಾವು ಒಂದೊಂದು ಜಾಗದಲ್ಲಿ ಆಟೋ ಗ್ಯಾಸ್ ವೇಸ್ಟ್ ಆಗಬಾರ್ದು ಅಂತ ನಾವು ನೋಡ್ತೀರಿ, ಆದ್ರೂ ಆಗ್ತಾ ಇಲ್ಲ. 15-20 ಕಿಲೋಮೀಟರ್ ಆದ್ರೂ ಎಲ್ಲೋ ಒಂದ್ ಕಡೆ ಡ್ಯೂಟಿ ಆತರ ನಾವು ಮುಂದೆ ಹೋಗ್ತೀರಿ ಅಂದ್ರೆ ತುಂಬಾನೇ ಕಷ್ಟ ಆಗಿದೆ. ಸಾಕಾಗ ಆಗ್ತಾ ಇಲ್ಲ ಎಂಟಿ ಮಕ್ಕಳನ್ನ. ಇಲ್ಲ ದೇವ್ರು ಕೋವಿಡ್ ಅಂತ ಹೇಳ್ದ ಸೀದಾ ನಮ್ನ ಕರ್ಕೊಂಡು ಹೋಗ್ಬಿಟ್ರೆ ಒಳ್ಳೇದು, ಬಿಟ್ಬಿಟ್ಟು ನಾವು ನೆಮ್ಮದಿಯಾಗಿ ಹೋಗ್ಬಿಡ್ತೀರಿ. ಇರೋರು ಅನ್ಭವಿಸ್ಕೊಂಡು ಹೋಗಿ ಬಾನಸ್ವಾಡಿಗೆ ಹೋದೆ ಅಣ್ಣ, 250 ರೂಪಾಯಿ ಇಸ್ಕೊಂಡೆ ಅಷ್ಟೇ. ಅಲ್ಲಿಂದ ಬರ್ಬೇಕಾರೆ ಒಂದು ಬಾಡಿಗೆನೂ ಇಲ್ಲ ಅಣ್ಣ, ನಂಬ್ತೀರೋ ಬಿಡ್ತೀರೋ? ಎದುರುಗಡೆ ಮಾತ್ರ ಬೈಕ್ಗಳು ಜಾಸ್ತಿ, ಬೈಕಲ್ಲಿ ಹಾಕೊಂಡು ಹೋಯ್ತಾ ಇರ್ತಾರೆ. ನಮ್ಗೆ ಕಾಣಿಸಲ್ಲ, ಅದು ಯಾರಿಗೂ ಕಾಣಿಸಲ್ಲ. ಇಲ್ಲೇ ಬೇಕಾದ್ರೆ ಓಡಾಡ್ತಾರೆ, ಕಾಣಿಸಲ್ಲ ರಾಪಿಡಲ್ಲಿ ಆಯ್ತಾ. ನಾವು ಬಾನಸ್ವಾಡಿಗೆ ಹೋದೆ, ಅಲ್ಲಿಂದ ನಂಬ್ತೀರೋ ಬಿಡ್ತೀರೋ? ಬೇಜಾರಾಗಿ ಅಲ್ಲಿಂದ ಖಾಲಿ ಬಂದಿದ್ದೀನಿ, ಒಂದು ಬಾಡಿಗೆನೂ ಇಲ್ಲ, 250 ರೂಪಾಯಿ ಅಷ್ಟೇ ಇದ್ದಿದ್ದು. ಅದರಲ್ಲೂ ಗ್ಯಾಸ್ ಕಮ್ಮಿ ಇದೆ, ಏನು ಮಾಡೋಣ ಹೇಳಿ? ಗ್ಯಾಸ್ ಹಾಕಿಸ್ಕೋಬೇಕು, 150 ರೂಪಾಯಿ ಆದರೂ ಗ್ಯಾಸ್ಗೆ ಹಾಕಿಸ್ಕೋಬೇಕು. ಇನ್ನು 100 ರೂಪಾಯಿ ಬಿಕ್ತದೆ, ಇನ್ನು ಊಟ ಮಾಡಿಲ್ಲ ಮಧ್ಯಾಹ್ನದೊತ್ತು, ಏನು ಮಾಡೋಣ ಹೇಳಿ? ಅಷ್ಟೊಂದು ಇದಾಗಿದೆ ಅಣ್ಣ ನಿಜವಲ್ಲೂ. ಆಟೋ ಡ್ರೈವರ್ಗಳು ನಂಬ್ತೀರೋ ಬಿಡ್ತೀರೋ? ಸಾಯ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮೊನ್ನೆ ಸುಮ್ನಳ್ಳಿಲೇನೋ ನಿನ್ನೆನೋ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತವ್ರೆ ಪಾಪ ಸುಮ್ನಳ್ಳಿಲಿ, ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ. ಅವ್ರಿಗೇನೋ ಬಿಸ್ನೆಸ್ ಇಲ್ವೋ ಏನೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ.
ಆಟ ಅಟ್ಯಾಕ್ ನಡ್ಕೊಂಬತ್ತಾರ ಆಟೋ ಏನು ಹತ್ತು ತರ್ಬೇಕಾರೆ ಅಷ್ಟೊತ್ತೇನೆ ಆಟ ಅಟ್ಯಾಕ್ ಆಗಿ ಸತ್ತಿರೋದು ಪಾಪ ಅವ್ರಿಗೆ ಏನ್ ಮಾಡೋಣ ಈ ತರ ಆಬಿಟ್ರೆ ಆಟೋ ಡ್ರೈವರ್ ಗಳಿಗೆ ಈ ಬಿಸ್ನೆಸ್ ಇಷ್ಟೇ ಸರ್ ಕೇಳ್ಕೊಳ್ಳೋದು ನಿಮ್ದ ವಾಹಿನಿಗೆ ನಿಮಿಷ ನಿಮ್ ವಾಹಿನಿಗೆ ಇದೆ ನಾನು ಹೇಳೋದು ಇಷ್ಟೇನೆ ಜನಪರ ಕೆಲಸ ಮಾಡಿ ಪುಣ್ಯ ಬರ್ತದೆ ನಿಮ್ಗೆ ಜನಪರ ಯಾರ್ಯಾರಿಗೆ ತಲುಪಿಸ್ಬೇಕು ಈ ಸುದ್ದಿಗಳು ತಲುಪಿಸಿ ತಲುಪಿಸಿದ್ರೆ ಅವ್ರು ಕಿವಿಗೆ ಅರಿವಾಗಂಗೆ ಮಾಡಿ ಅವ್ರಿಗೆ ಸ್ವಲ್ಪ ತಲೆಗೆ ಹೋಗಂಗೆ ಮಾಡಿ ಅವಾಗ ನಿಮಗೂ ಪುಣ್ಯ ಬರ್ತದೆ ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತೀವಿ ಓಕೆ ಸರ್ ಕೋವಿಡ್ ಕೋವಿಡ್ ಹೋಟ್ಲುಗಳಲ್ಲಿ ನೂರಾರು ಜನ ಊಟಕ್ಕೆ ಹೋಗ್ತಾರೆ ಭಟ್ರು ಮಾಸ್ಕ್ ಹಾಕೊಂಡು ಅಡುಗೆ ಮಾಡ್ತಾರ ಜನ ಹೋಗೋರು ಸ್ಯಾನಿಟೈಸರ್ ಹಾಕೊಂಡು ಊಟ ಮಾಡ್ತಾರ ಇಲ್ಲ ತಾನೇ ನನಗೆ ಎರಡು ವರ್ಷ ಆಯ್ತೆ ಕೊರೋನಾ ಕೊರೋನಾ ಅಂತವ್ರೆ ಯಾರು ನಂಗೆ ದುಡ್ಡಿಗೆ ಸ್ಯಾನಿಟೈಸರ್ ಹಾಕಿ ದುಡ್ಡು ಕೊಟ್ಟಿಲ್ಲ ಕೊಡ್ತಾರೆ ಇಸ್ಕೊಂತೀವಿ ಕೊಡ್ತಾರೆ ಇಸ್ಕೊಂತೀನಿ ಮತ್ತು ನಾನು ಯಾಕೆ ಸತ್ತಿಲ್ಲ ನನಗೆ ಯಾಕೆ ಬಂದಿಲ್ಲ ಎಲ್ಲೈತ ತೋರಿಸ್ಲಿ ಕೊರೋನಾ ಎಲ್ಲೈತ ತೋರಿಸ್ಲಿ ನೂರಾರು ಜನ ಹೋಟ್ಲಿಗೆ ಊಟಕ್ಕೆ ಹೋಗ್ತಿರ್ತಾನೆ ನೂರಾರು ಜನ ಹೋಟ್ಲಿಗೆ ಊಟಕ್ಕೆ ಮತ್ತು ಅನ್ನಕ್ಕೆ ಸ್ಯಾನಿಟೈಸರ್ ಹಾಕಿ ಊಟ ಮಾಡ್ರಿ ಅದು ಯಾಕೆ ಬರ್ರಿ ಕೈಗೆ ಹಾಕಂತೀರಾ ಅನ್ನಕ್ಕಾಗಿ ಊಟ ಮಾಡ್ರಿ ಟ್ಯಾಂಕ್ ಕೇಳೋದು ಅದು ಬೆಳಗ್ಗೆಯಿಂದ ಒಂದೇ ಬಾಡಿಗೆ ಮೂವತ್ತೈದು ರೂಪಾಯಿ ಬೆಳಗ್ಗೆ ಆರು ಗಂಟೆಗೆ ಆನ್ ಮಾಡಿರೋದು ಒಂದೇ ಬಾಡಿಗೆ ಬೆಳಗ್ಗೆಯಿಂದ ಹೊಡೆದಿರೋದನು ಟೈಮ್ ಎಷ್ಟಲ್ಲ ಮೂರು ಗಂಟೆ ಮನೆಗೆ ಹೋಗಿ ನಾನು ಏನು ಲೆಕ್ಕ ಕೊಡೋಣ ನಾನು ಹೆಂಗೆ ಕೇಳ ಮನೇಲಿ ಹೇಗೆ ಕೆಲ್ಸಕ್ಕೆ ಹೋಗೋ ಬರೀ ಗಾಡಿ ಮಾರು ಅಂತಾರೆ ನಾನೇನು ಮಾಡೋಣ ಇದನ್ನು ಬಿಟ್ಟರೆ ನನಗೆ ಯಾರು ಕೊಡ್ತಾರೆ ಇಪ್ಪತ್ತು ಸಾವಿರ ಸಂಬಳ ನನಗೆ ಈಗ ಸರ್ಕಾರದವ್ರು ಏನಾರು ರ್ಯಾಪಿಡಲ್ಲಿ ಕಮಿಷನ್ ತಗೊಂಡವ್ರಾ ಸರ್ಕಾರ ಲಾಸಲ್ಲಿ ಆಯ್ತಾ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ಇನ್ನೊಂದು ಪಕ್ಷ ಕಟ್ಕೊಂಡು ಮಾಡೋಂಥದ್ದು ಏನೈತಿ ಇವ್ರಿಗೆ ಏನೈತೆ ಅಂತವ ಅಂತ ದರಿದ್ರೆ ಏನ್ ಬಂದೈತೆ ನಮ್ಮ ದೇಶ ನಮ್ಮ ಇಂಡಿಯಾಗೆ ನಿನ್ನೆ ಅಷ್ಟೊಂದು ಗಾಡಿ ಹಿಡಿದವ್ರಣ್ಣ ಐದು ಗಂಟೆಗೆ ನಾಗ ವರ್ಮಾವ್ ಬ್ರಿಡ್ಜ್ ಮೇಲೆ ಇದ್ದೀನಿ ಐದು ಗಂಟೆ ಡ್ರಾಪ್ ಮಾಡಿದೆ ಎಂಟು ಗಂಟೆವರೆಗೂ ಒಂದು ಬಾಡಿಗೆ ಇಲ್ಲ ನಾಲ್ಕು ಮೂರು ಅವರ್ ಕಾಯ್ದಿದ್ದೀನಿ ನಾನು ನನಗೆ ಸೊಟ್ಟವ್ರಿ ಅಣ್ಣ ನಮ್ಮ ಸರ್ಕಾರ ಏನಾಯ್ತು ಇವಾಗ ನಮ್ನೆಲ್ಲ ಮಾರ್ಕೊಂತ ಇದ್ದಾರೆ ನಮ್ಮ ಕನ್ನಡನೇ ಮಾರ್ತಾ ಇದ್ದಾರೆ ಫೋನ್ ಮಾಡ್ತಾರೆ ಓಲಾಗಳು ಬುಕ್ ಆದ್ರೆ ಕಾಯ್ ಭಯ್ಯ ಅಂತಾರೆ ಹೊತ್ತು ಎಲ್ಲಿದ್ದೀರಾ ಸಾರ್ ಅಂತ ನಮ್ಮನ್ನು ಕೇಳಲ್ಲ ಭಯ್ಯ ಕನ್ನಡದಲ್ಲಿ ಮಾತಾಡಿ ಕನ್ನಡ ಬರಲ್ಲ ಏನೇ ಇದ್ರು ಹಿಂದಿಯಲ್ಲಿ ಮಾತಾಡ್ತೀಯ ಮಾತಾಡು ಇಲ್ಲ ಹೋಗ್ಲಿಲ್ವಾ ನಾವು ಆ ಟೈಮ್ ಸರಿಗೆ ಹೋಗ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ ನಮ್ಮ ಸರ್ಕಾರ ಏನ್ ಮಾಡ್ತಿದೆ ನಮ್ಮನ್ನ ಏನಕ್ಕೆ ಇದು ಮಾಡ್ತಾ ಇದಾರೆ ನಮ್ಮ ಯಾಕೆ ಇಷ್ಟು ಹೊಟ್ಟೆ ಉರಿಸ್ತಾ ಇದಾರೆ ಪ್ರತಿಯೊಬ್ಬರಿಗೂ ನಾವು ಆಟೋ ಡ್ರೈವರು ಕ್ಯಾಬ್ ಡ್ರೈವರು ಹಗಲು ರಾತ್ರಿ ದುಡಿತಾ ಇದೀವಿ ಯಾಕೆ ನಾವು ಟ್ಯಾಕ್ಸ್ ಕಟ್ಟಲ್ವಾ ನಾವೇನು ಮಾಡಲ್ವಾ ನಿಮಗೆ ಮಾಡಿಬಿಡ್ರಿ ನಮಗೂ ಅದೇ ಪರ್ಮಿಷನ್ ಕೊಟ್ಬಿಡ್ರಿ ನೀವು ನಮ್ಮ ಕನ್ನಡ ನೆನಕ್ರಿ ಮಾಡ್ತಾ ಇದ್ದೀರಾ ಎಲ್ಲೇ ನೋಡಿ ಸರ್ ನೀವು ಕನ್ನಡದ ಬಾತೆ ಇಲ್ಲ ಸರ್ ಈಗ ಆ ಕಡೆ ಹೋದ್ರೆ ನೀವು ಬಿ ಟಿ ಎಮ್ ಸೈಡು ಆ ಕಡೆ ನಮ್ದು ಮಾರ್ತಳ್ಳಿ ಸೈಡ್ ಏನಾರ ಹೋದ್ರೆ ಮಾರ್ತಳ್ಳಿ ಸೈಡು ಏನಣ್ಣ ಮಾರ್ತಳ್ಳಿ ಸೈಡ್ ಹೋದ್ರೆ ಓಲಾ ಬುಕ್ ಆಗ್ಲಿ ಮೊನ್ನೆ ಹಿಂಗೆ ಆಯ್ತು ಓಲಾದಲ್ಲಿ ಬುಕ್ ಆಗೈತೆ ಮಾರ್ತಳ್ಳಿಗೆ ಮೇಡಮ್ ನೀವು ಎಲ್ಲಿದ್ದೀರ ಲೊಕೇಶನ್ ಹಾಕಿರೋದೋ ಎಲ್ಲೋ ಅವ್ರು ಬಂದಿರೋದೋ ಎಲ್ಲೋ ಮ್ಯಾಕ್ಸಿಮಮ್ ಮೂರು ಕಿಲೋಮೀಟರ್ ಸುತ್ತಿದ್ದೀನಿ ನಾನ್ನೂರು ರೂಪಾಯಿ ಬಾಡಿಗೆಗೋಸ್ಕರ ಮೇಡಮ್ ಕನ್ನಡದಲ್ಲಿ ಮಾತಾಡಿ ಅಂದ್ರೆ ಏ ಕನ್ನಡ ನಯ್ಯಾತ ಅವ್ನು ನನಗೆ ಅವಾಜ್ ಹಾಕಿದ್ದು ಕನ್ನಡ ನಯ್ಯಾತ ಹಿಂದಿ ಮೇ ಬಾತ್ ಕರು ಅಂತ ಅದಕ್ಕೆ ನನಗೆ ರಾಶಿ ಆಗಿ ನಮ್ಮ ಕ್ಯಾನ್ಸಲ್ ಮಾಡಿ ನೀನು ಅಂದೆ ನಿನ್ನಿಂದ ನಾನಲ್ಲ ನನ್ನಿಂದ ನೀನು ನಮ್ಮ ಸರ್ಕಾರ ಮಾಡಿರೋ ತಪ್ಪಿಗೆ ಇವತ್ತು ನಾವು ನಮ್ಮ ಹೆಂಡತಿ ಮಕ್ಕಳನ್ನ ನಾವು ರೋಡಿಗೆ ಬಿಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ ಇದು ಸರ್ಕಾರದವ್ರು ಇದು ಮಾಡಬೇಕು ಅಂತ ನಾನು ಹೇಳ್ತೀನಿ ಸರ್ ಅಂದ್ರೆ ಒಂಥರ ಕೇವಲಾಗಿ ನೋಡ್ತಾರೆ ಅದನ್ನು ನೋಡ್ಲೇಬಾರ್ದು ಯಾವತ್ತು ಆಟೋದವ್ರು ಮನ್ಸರೆ ತಾನೆ ಏನಂತಾರೆ ಇವಾಗ ಯಾವ್ದಾರು ಹೆಣ್ಣು ಕೇಳಕ್ ಹೋದ್ರು ಅಷ್ಟೇ ಏನು ಡ್ರೈವರು ಕ್ಯಾಬ್ ಡ್ರೈವರ್ ಇರಲಿ ಯಾರು ಇರಲಿ ಆಯ್ತಾ ಹೆಣ್ಣು ಕೇಳಕ್ ಹೋದ್ರೆ ಏನು ಡ್ರೈವರ್ ಕೊಡ್ಬೇಕಾ ನಾವು ಅಂತಾರೆ ಅವ್ರೇನು ಸಾಕಲ್ವಾ ಹೆಂಡತಿ ಮಕ್ಕಳನ್ನ ಹಂಗೆ ಹೇಳ್ತಾರೆ ಅವರು ಹೇಳಿ ಅವ್ರಿಗೇನು ಒಂದು ಸ್ವಲ್ಪ ಮ್ಯಾನೇಜ್ ಇಲ್ಲ ಏನಿಲ್ಲ ಅವ್ರಿಗೆ ಓಕೆನಾ ಏನಂದರೆ ಡ್ರೈವರ್ಗಳನ್ನ ಒಂಥರ ಕೇವಲವಾಗಿ ನೋಡೋದು ಎಲ್ಲರೂ ಏನೋ ಅವರು ಎಲ್ಲಿಂದನೋ ಬಂದಿರೋರ್ ತರ ನಾವು ಇಲ್ಲೇ ಇರೋರು ಎಲ್ಲೂ ಇಲ್ಲ ಬೇರೆ ಕಡೆ ಆಯ್ತಾ ಅದಾದ್ಮೇಲೆ ಇದೊಂದು ಬೇರೆ ನಮಗೆ ಕಷ್ಟ ಬೇರೆ ಆಗಿದೆ ರ್ಯಾಪಿಡೋಯಿಂದ ಒಂಚೂರು ನಮಗೆ ಸಮಸ್ಯೆ ಹೇಳ್ಕೊಳ್ಳೋಣ ಅಂದರೆ ಆ ಹೋಮ್ ಮಿನಿಸ್ಟರ್ ಎಲ್ಲಿ ಕೂತಿರೋ ಯಾರಿಗೆ ಗೊತ್ತು ನಮ್ಮ ಹತ್ರ ಬರೋಲ್ಲ ಕೇಳ್ಕೊಳ್ಳೋಕ್ಕು ಆಯ್ತಾ ಅಷ್ಟೇ ಅಣ್ಣ